ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಯಶಸ್ವಿನಿ ದೇಶಪಾಂಡೆ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ನೋಡಿದ್ರೆ ನಾನಂತೂ ಸೂಪರ್ ಆಗಿ ರೆಡಿ ಆಗಿ ಅಂಡ್ ಸೂಪರ್ ಡೂಪರ್ ಹ್ಯಾಪಿ ಆಗಿದ್ದೀನಿ. ಏನಕ್ಕಪ್ಪ ಅಂತಂದ್ರೆ, ಇವತ್ತು ನನ್ನ ಸೌತಿ ಮದ್ವೆ. ಇವತ್ತು ನನ್ನ ಸೌತಿ ಮದ್ವೆ. ಎಸ್, ಶಾಕ್ ಆದ್ರ? ಹೇಳಿದ ತಕ್ಷಣ ಶಾಕ್ ಆಗ್ಲೇಬೇಕು ಅಂತ ತಾನೇ ಹೇಳಿದ್ದು. ಎಸ್, ಇವತ್ತು ನನ್ನ ಸೌತಿ ಮದ್ವೆ. ಏನು ಸೌತಿ ಸೌತಿ ಅಂತಿದಾಳಲ್ಲ ಅಂತ ಅನ್ಕೋತಾ ಇದ್ದೀರಾ? ಎಸ್, ಈ ಸೌತಿಗೂ ನನಗೂ ಏನ್ ಕನೆಕ್ಷನ್ನು? ನಿರಂಜನ್ಗೂ ಈ ಸೌತಿಗೂ ಏನ್ ಸಂಬಂಧ? ನನ್ನ ಸೌತಿ ಯಾರನ್ನ ಮದುವೆ ಆಗ್ತಾ ಇದಾರೆ, ಅವ್ರು ಯಾರು ಏನು ಅಂತ ನಿಮಗೆ ಗೊತ್ತಾಗ್ಬೇಕು ಅಂತಂದ್ರೆ ಈ ವ್ಲಾಗ್ ನ ಎಂಡ್ ತನಕ ನೋಡೋದನ್ನ ಮಾತ್ರ ಮರಿಬೇಡಿ. ಇದು ಮಧು, ಮಧುಮಗಳ ತಾಯಿ. ಇಲ್ಲಿ ನಮ್ ರಕ್ಷಾ ಇದ್ದಾರೆ. ಆಕ್ಚುಲಿ ರಕ್ಷಾ, ನಿರಂಜನ್, ಪ್ರಶಾಂತ್ ಎಲ್ಲರೂ ಒಟ್ಟಿಗೆ ಮಿಲನ ಸೀರಿಯಲ್ ಅಲ್ಲಿ ಆಕ್ಟ್ ಮಾಡ್ತಾ ಇದ್ರು. ಸೊ ಈಗ ಗೊತ್ತಾಗಿರ್ಬೇಕು ನಾನು ಏನಕ್ಕೆ ಸೌತೆ 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 ಅಂತ ಹೇಳ್ತಾ ಇದ್ದು. ನಿರಂಜನ್ ನನ್ನ ಜೊತೆ ಎಷ್ಟು ಚೆನ್ನಾಗಿ ಕ್ಲೋಸ್ ಆಗಿದ್ನೋ, ನಮ್ಮ ರಕ್ಷಾ ಜೊತೆ, ಪ್ರಶಾಂತ್ ಜೊತೆ, ಎಲ್ಲಾ ಜೊತೆನು ಕ್ಲೋಸ್ ಆಗಿದ್ರು. ಸೊ ಈಗ ಕ್ಲೋಸ್ ಫ್ರೆಂಡ್ ಮದುವೆಗೆ ನಮ್ಮ ರಕ್ಷಾ ಅವ್ರು ಬಂದಿದ್ದಾರೆ. ಹೇಗ್ ಅನಿಸ್ತಾ ಇದೆ? ವೆರಿ ಲಾಂಗ್ ಟೈಮ್, ತುಂಬಾ ದಿನ ಕಾದು 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 ಪ್ರಶಾಂತ್ ಮದುವೆ ಆಗ್ತಾ ಇದೆ. ಎಕ್ಸಾಕ್ಟ್ಲಿ, ತುಂಬಾ ವರ್ಷದಿಂದ ಕಾದು ಈಗ ಮದುವೆ ಆಗಿದೆ. ಅಂದ್ರೆ ಈಗ ಮದುವೆ ಆಗ್ತಿದೆ. ಇವ್ರು ತಂದೆ ಆಗಿ 5 ವರ್ಷ ಆಯ್ತು, ಇವನು ಈಗ ಆಗ್ತಾ ಇದೆ. ಸೊ ಒಂಥರ ಖುಷಿ ಇದೆ, ನಂತರ ಇವನು ಹಳಕ್ ಬಿದ್ದ ಅಂತ. ಬಟ್ ಮಿಲನ ಒಂಥರ ಫಾರ್ ಎವರ್ ಮೆಮೊರೀಸ್. ಸೊ ಯಾರು ಇದನ್ನ ಮಿಸ್ ಮಾಡ್ಕೋಬಾರ್ದು ಅಂತ ನಾವೆಲ್ಲರೂ ನಿನ್ನೆ ಸೇರಿಸಿ ಎಲ್ಲರೂ ಬೇಗ ಇದ್ದೀವಿ ಇಲ್ಲಿ. ಆಂಟಿನೇ ಫುಲ್ ಟೆನ್ಷನ್ ಆಗಿದ್ದಾರೆ. ಆಕ್ಚುಲಿ ಮಧುಮಗ ಆಕ್ಚುಲಿ ಸೈಲೆಂಟ್ ಕಾಮ್ ಆಗಿದ್ದಾರೆ. ಕಂಗ್ರಾಚುಲೇಷನ್. ಇಲ್ಲಿ ನಮ್ಮ ಪ್ರಶಾಂತ್ ಅವರ ಡ್ಯಾಡಿ ಇದ್ದಾರೆ. ಹಾಯ್ ಅಂಕಲ್. ಆಕ್ಚುಲಿ ನನ್ ಸೌತಿ ಆರಾಮಾಗಿದ್ದಾರೆ. ಆಕ್ಚುಲಿ ಪೇರೆಂಟ್ಸ್ ಫುಲ್ ಟೆನ್ಷನ್ ಆಗಿದ್ದಾರೆ. ಆಕ್ಚುಲಿ ಲುಕಿಂಗ್ ಲೈಕ್ ಅ ವಾವ್. ಮಾತು ಮದ್ವೆ ಹೆಣ್ಣು ಮಾತಾಡಂಗಿಲ್ವಂತೆ, ಅದಕ್ಕೆ ಫುಲ್ ಸೈಲೆಂಟ್ ಆಗಿದ್ದಾರೆ. ಆಲ್ ದಿ ವೆರಿ ಬೆಸ್ಟ್. ಸೊ ಇಲ್ಲಿ ನಮ್ಮ ಮಲ್ನಾಡ್ ಸರ್ ಅವರ ವೈಫ್ ಬಂದಿದ್ದಾರೆ. ಹಾಯ್ ಹಾಯ್. ಅಯ್ಯೋ, ನೋಡ್ತಾನೆ ಇಲ್ಲ, ರೆಸ್ಪೆಕ್ಟೇ ಇಲ್ಲ ಫ್ರೆಂಡ್ಸ್. ಆಂಟಿ ಹೇಗ್ ಅನಿಸ್ತಾ ಇದೆ? ಪ್ರಶಾಂತ್ ಮದ್ವೆ ಆಗ್ತಿದ್ಯಲ್ವಾ? ಸೌತಿ ಮದ್ವೆ ಆಗ್ತಿದೆ. ನಿನ್ಗೆ ಸೌತಿ ಮದ್ವೆ ಆಗ್ತಿದೆ ಖುಷಿ, ನನಗೆ ಅಟ್ಲಾ ಅಟ್ಲೀಸ್ಟ್ ಮಾಡ್ಕೊಂಡ ಮದ್ವೆ ಅನ್ನೋದು ಖುಷಿ. ಹಂಗೆ ಸಖತ ಕಾಣಿಸ್ತಿದೀರ. ಅಂತೂ ಇಂತೂ ಸ್ವಲ್ಪ ಅದ್ರಲ್ಲಿ ತಾಳಿ ಕಟ್ಬಿಡ್ತಿದ್ಯಲ್ಲ ಪ್ರಶಾಂತ. ಹೆಂಗೆ ಹೆಂಗ ಅನಿಸ್ತದೆ ನಿಂಗೆ? ನನ್ನ ಬದುಕು ಈ ರೀತಿ ಆಗುತ್ತೆ ಅಂತ ನಾನು ಯೋಚನೆ ಮಾಡೇ ಇರ್ಲಿಲ್ಲ. ಆಕ್ಚುಲಿ ಆಚೆಗೆ ಬರ್ತಿದ್ಯಲ್ಲಪ್ಪ, ಅಯ್ಯೋಯ್ಯೋ ತಡ್ಕೊಳಕ್ಕೆ ಆಗ್ತಿಲ್ಲ. ಓಹೋ, ಮಾತಿಲ್ಲ ಕತೆ ಇಲ್ಲ ಬರೀ ರೋಮಾಂಚನ. ಸೊ ಈಗ ಆಕ್ಚುಲಿ ಟೀಮ್ ಗ್ರೂಮ್ ಇಲ್ಲೆಲ್ಲ ಇದಾರೆ. ನಮ್ಮ ಪ್ರಶಾಂತ್ ಅವರ ಕಸಿನ್ಸ್. ಹೇಗ ಅನಿಸ್ತಿದೆ? ಹಾಯ್. ಸೊ ವೆಲ್ಕಮ್ ಟು ಯಶಸ್ವಿ ದೇಶಪಾಂಡೆ ಯೂಟ್ಯೂಬ್ ಚಾನೆಲ್. ಹೇಗಿದ್ದೀರಾ? ಐ ಆಮ್ ಫೈನ್, ಥ್ಯಾಂಕ್ ಯು. ಸೊ ಅಂತೂ ಇಂತೂ ನಿಮ್ಮ ಸೀರಿಯಲ್ ಕಂಡ ಮದುವೆ ಆಗ್ತಾ ಇದ್ದಾರೆ ಅಲ್ವಾ? ನಂಗೆ ತುಂಬಾ ಖುಷಿ ಆಗ್ತಾ ಇದೆ. ತುಂಬಾ ಖುಷಿ ಆಗ್ತಿದ್ಯಾ? ವೆರಿ ಹ್ಯಾಪಿ ಆಕ್ಚುಲಿ. ಅಂದ್ರೆ ನಂಗೆ ಹೀ ಇಸ್ ದ ಫಸ್ಟ್ ಬೆಸ್ಟ್ ಫ್ರೆಂಡ್ ಇನ್ ದ ಇಂಡಸ್ಟ್ರಿ ನಂಗೆ.
ಸೊ ಹಾಗಾಗಿ ಐ ಆಮ್ ವೆರಿ ಹ್ಯಾಪಿ. ಸೊ ಐ ಮೇಡ್ ಶ್ಯೂರ್ ಅದಕ್ಕೆ ಮೆಹಂದಿಗೆ ಹೋಗಿದ್ದು. ನಾನು ಯೂಶಲಿ ಯಾರ ಮದುವೆಲೂ ಮೆಹಂದಿ ಹಾಕಿಸ್ಕೊಳ್ಳಲ್ಲ, ಫಸ್ಟ್ ಟೈಮ್ ಹಾಕಿಸ್ಕೊಂಡಿದ್ದೀನಿ. ಓ ಹೌದಾ, ಸೂಪರ್ ಸೂಪರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಹೇಗಿದ್ದೀರಾ? ತುಂಬಾ ಚೆನ್ನಾಗಿದ್ದೀನಿ. ತುಂಬಾ ಚೆನ್ನಾಗಿದ್ದೀರಾ? ಸಕ್ಕದಾಗಿದ್ದೀನಿ. ನಿಮ್ಮ ವ್ಲಾಗ್ಸ್ ತುಂಬಾ ಚೆನ್ನಾಗಿರುತ್ತೆ. ಓ ಥ್ಯಾಂಕ್ ಯು, ನೋಡ್ತಿದ್ದೀರಾ? ಥ್ಯಾಂಕ್ ಯು ಸೋ ಮಚ್. ಹಂಗೆ ಸಬ್ಸ್ಕ್ರೈಬ್ ರಾಯಭಾರಿ, ನೀವು ಸಬ್ಸ್ಕ್ರೈಬ್ ಆಗಿ. ಖಂಡಿತ. ಸೊ ಪ್ರಶಾಂತ್ ಅಂತೂ ಇಂದು ಮದ್ವೆ ಆಗ್ತಿದ್ದಾನೆ, ಅಂತೂ ಇಂತೂ ಹಳ್ಳಕ್ಕೆ ಬೀಳ್ತಾನೆ. ಹೇಗ ಅನಿಸ್ತದೆ? ತುಂಬಾ ಖುಷಿ ಆಗ್ತಿದೆ, ಹಾಗೆ ನೋವಾಗ್ತಿದೆ. ನೋವಾಗ್ತಿದೆ? ಹೌದು. ಯಾಕೆ? ಇನ್ಮೇಲೆ ಅವೈಲೇಬಿಲಿಟಿ ತುಂಬಾ ಕಡಿಮೆ ಆಗ್ಬಿಡುತ್ತಲ್ಲ ನಮ್ಗೆ, ಅದಕ್ಕೆ ಸದ್ಯಕ್ಕಿಲ್ಲ. ಇನ್ನು ಲೇಟ್, ತುಂಬಾ ಲೇಟ್. ಇಲ್ಲಿ ನಮ್ಮ ಮಲ್ನಾಡ್ ಸರ್ ಮತ್ತೆ ಅವ್ರ ವೈಫ್ ಬಂದ್ರು. ಹಾಯ್. ಹಾಯ್. ಅಯ್ಯೋ ನೋಡ್ತಾನೆ ಇಲ್ಲ. ಹಲೋ ಸರ್. ಹಲೋ, ಹೇಗಿದ್ದೀರಾ? ಫಸ್ಟ್ ಕ್ಲಾಸ್. ಸೊ ಅಂತೂ ಇದು ನಮ್ಮ ಪ್ರಶಾಂತ ಮದ್ವೆ ಆಗ್ತಿದ್ದಾನೆ. ನನ್ನ ಮಗ. ಹಾ, ನನ್ನ ಮಗನ ಮದ್ವೆ. ನಿಮ್ಮ ಮಗನ ಮದ್ವೆ ಆಗ್ತಿದೆ, ಹೇಗ ಅನಿಸ್ತಿದೆ? ಬಹಳ ಖುಷಿ ಆಗ್ತಾ ಇದೆ. ಬಹಳ ಖುಷಿ ಆಗ್ತಿದ್ಯಾ? ಮದ್ವೆ ಮಾಡ್ಕೊತಾ ಇದ್ದಾನೆ. ಸುಂದರವಾಗಿರ್ಲಿ, ಸಂಸಾರ ಚೆನ್ನಾಗಿರ್ಲಿ, ಗಂಡ ಹೆಂಡತಿ ಅನ್ಯೋನ್ಯ ತಂದೆ ಇರ್ಲಿ, ದೇವರ ಆಶೀರ್ವಾದ ಅವ್ರ ಮೇಲೆ ಇರ್ಲಿ. ಯಜಮಾನ್ರು ಫ್ಯಾನ್ಸ್ ಅಪ್ಪ, ನಿಮ್ದು ಕಿಚ್ಚಿಕಿನಿಗಿನಿ ಮಿಸ್ ಮಾಡಲ್ಲ. ನಿಮ್ ಯಜಮಾನ್ರು ಆಂಕರಿಂಗ್ ತುಂಬಾ ಚೆನ್ನಾಗಿ ಮಾಡ್ತಾರೆ, ನೋಡಕ್ಕೂ ತುಂಬಾ ಫೈರ್ ಆಗಿದ್ದಾರೆ. ಅವ್ರು ಮಾತಾಡೋ ಸ್ಟೈಲು, ವಾಕಿಂಗ್ ಸ್ಟೈಲು, ಪ್ರತಿಯೊಂದು ಇಷ್ಟ ನಮ್ಗೆ. ಅವ್ರ ಫ್ಯಾನ್ಸ್ ನಾವು, ನಂಗೆ ಬಹಳ ಖುಷಿ. ನಿಮ್ ಯಜಮಾನ್ರು ನೋಡೋದೇ ಒಂದು ಖುಷಿ ನಂಗೆ. ಗಿಚ್ಚಿಗಿಲಿಗಿಲಿ ಕಾಯ್ತಾ ಇರ್ತೀನಿ ನಗಕ್ಕೆ. ಅಂತೂ ಇಂತೂ ನನ್ ಗಂಡ ಬಂದ ಲೇಟ್ ಆಗಿ, ಯಾವಾಗ್ಲೂ ಲೇಟ್ ಲೇಟ್ ಅಂದ್ರೆ ನಿರಂಜನ್, ನಿರಂಜನ್ ಅಂದ್ರೆ ಲೇಟ್. ಏನಮ್ಮ ತಾಳಿ ಕಟ್ಟೆಲ್ಲ ಆದ್ಮೇಲೆ ಬರ್ತೀಯಲ್ಲ? ತಾಳಿ ಅವನ್ ಕಟ್ಟ ನಾನಾ ನೋಡ್ಬೇಕು ತಾನೆ? ಅಲ್ಲ, ಏನ್ ನೋಡ್ತೀನಿ ಕಣೆ, ನಮ್ಮ ಹುಡುಗನೇ ಕಣೆ. ಸೌತಿ ಮದ್ವೆ ಇರ್ಲೇಬೇಕು ತಾನೆ ನಿನ್ನ ತಾಳಿ ಕಟ್ಟದ? ಯಾಕಂದ್ರೆ ನಾನು ನಿನ್ನ ತಾನೆ. ಇಲ್ಲ ಕಣೆ, ಏನಮ್ಮ ನಂಗೆ ಏನ್ ಗೊತ್ತಾ, ನೈಟ್ ಬೇಕಾದ್ರೆ ಎಷ್ಟು ಲೇಟ್ ಆಗ್ಬೇಕಾದ್ರೆ ಮಲ್ಕೊಂಡ್ಬಿಡ್ತೀನಿ, ಬೆಳಗ್ಗೆ ಮಾತ್ರ ನಮ್ ಪ್ರಯಾಣ ಬೇಗ ಹೇಳಕ್ಕಾಗಲ್ಲ ನಮ್ ಕೈಯಲ್ಲಿ. ಸರಿ, ಇವಾಗ ತಿಂಡಿ ಇದೆಯಾ? ನಂಗೆ ಅದು ತುಂಬಾ ಹೊಟ್ಟೆ ಹಸಿದೆ. ಬಾ ತಿನ್ನಣ. ಬಾ. ಅಂದಾಯ್ತು. ಇಲ್ಲಿ ಸವಿ ಸವಿ ನೆನಪು, ಫುಲ್ ಸವಿ ಸವಿ ನೆನಪು. ಸವಿ ಸವಿ ನೆನಪು ಎಕ್ಸಾಕ್ಟ್ಲಿ. ಯಾಕಂದ್ರೆ ಇದೆಲ್ಲ ನಮ್ಮ ಮಿಲನ ಟೀಮ್. ಸೊ ನಾವೆಲ್ಲ ಒಟ್ಟಿಗೆ ಒಂದೇ ಸೀರಿಯಲ್ ಕೆಲಸ ಮಾಡಿದೀವಿ, ಬಟ್ ನಮ್ಗೆ ಒಂಥರ ಖುಷಿ, ಶಂಕರ್ನಾಗ್ ಜೊತೆ ಇದ್ದವರಲ್ಲ ನಮ್ ಜೊತೆ ಇದ್ದಾರಲ್ಲಪ್ಪ ಅಂತ. ಸೊ ಮಲ್ನಾಡ್ ಸರ್ ಹೇಳಿ ಸರ್, ಹೇಳಿ ಸರ್. ಹೌದಪ್ಪ, ಕರೆಕ್ಟ್. ಅವನಿಗೊಂಥರ ನೋಡಿ, ನಮ್ಗೆ ಇವತ್ತು ಇವ್ನು ಸೆಲೆಬ್ರಿಟಿ, ದೊಡ್ಡ ಸೆಲೆಬ್ರಿಟಿ, ಅವನ ಜೊತೆಲಿ ಇದೀವಲ್ಲ ಅಂತ. ನಮಗೆ ಯಾವ ಸೆಲೆಬ್ರಿಟಿ ಸರ್, ನಿಮ್ಮ ಟೈಮಲ್ಲಿ ಇನ್ಸ್ಟಾಗ್ರಾಮ್ ಅದು ಇದು ವೈರಲ್ ಇರಲಿಲ್ಲ ಅಷ್ಟೇ, ನಮ್ಮ ಟೈಮಲ್ಲಿ ಇದೆ ಅಷ್ಟೇ. ಬಟ್ ಇಲ್ಲ, ಇದು ಆ್ಯಕ್ಚುಲಿ ನಂಗೆ ಇವನ್ ಮದ್ವೆಗೆ ಬಂದಿರೋದ್ರಿಂದ ಒಂದು ಇವನ್ ಮದುವೆ ಅಂತ ಖುಷಿ, ಅದಕ್ಕಿಂತ ಜಾಸ್ತಿ ಖುಷಿ ನನ್ನೆಲ್ಲ ಹಳೇ ಒಂದು ಬಳಗ ಸಿಗುತ್ತಲ್ಲ ಅನ್ನೋದೇ ಖುಷಿ ನನಗೆ. ಮದುವೆಯ ಈ ಬಂಧ ಅನುರಾಗದ ಅನುಬಂಧ, ಏಳೇಳು ಜನ್ಮದಲು ತೀರದ ಸಂಬಂಧ ಅಂತ ಒಂದು ಪವಿತ್ರವಾದ ವಿಶೇಷ ಕಾರ್ಯಕ್ರಮ ಇವತ್ತು ಮದುವೆ. ಏನಂತಾರೆ, ಉಂಡಾಡಿ ಗುಂಡಂತಾರೆ ಓಡಾಡ್ಕೊಂಡಿದ್ದ, ಇವಾಗ ಅವನಿಗೆ ಕೊರಳಿಗೆ ಒಂದು ತಾಳಿ ಕಟ್ಬಿಟ್ಟು ಮೂಗ್ದಾರ ಹಾಕಿ ಕಂಟ್ರೋಲಲ್ಲಿ ಇಟ್ಕೊಂಡಿದ್ದಾರೆ. ಯಾರು ಕಂಟ್ರೋಲಲ್ಲಿ ಇಟ್ಕೊಡ್ತಾರೆ ಏನು ಅಂತ ಮುಂದಿನ ಜೀವನ ಹೇಳುತ್ತೆ. ಚೆನ್ನಾಗಿರ್ತದೆ ಅಂತ ನಮ್ಗೆ ಖುಷಿ. ಹಾಯ್ ಮ್ಯಾಮ್, ವೆಲ್ಕಮ್ ಟು ಯಶಸ್ವಿ ದೇಶಪಾಂಡೆ ಯೂಟ್ಯೂಬ್ ಚಾನೆಲ್. ಹೇಗಿದ್ದೀರಾ? ಒಂದ್ ಗ್ರಾಮು ಕಮ್ಮಿ ಆಗಿಲ್ಲ. ಒಂದ್ ಗ್ರಾಮು ಕಮ್ಮಿ ಆಗಿಲ್ಲ. ಆಗ್ಬಾರ್ದು, ಗಂಡನ್ಗೆ ಕೈ ತುಂಬಾ ಸಿಗ್ತಾ ಇರ್ಬೇಕು ನಾವು, ಹಾಗಾಗಿ ಹಿಂಗಿದ್ರೇನೆ ಚಂದ. ಸೂಪರ್ ಸೂಪರ್. ನೀವು ಇವತ್ತು ನನ್ ಸೌತಿ ಮದ್ವೆ ಆಯ್ತು. ಪ್ರಶಾಂತ ಕರೆಕ್ಟ್, ಮದ್ವೆ ಆಯ್ತು ಇವತ್ತು. ನಾನು ಅವತ್ತು ಅನ್ಕೊಂಡೆ ನಿರಂಜನ್ ಮತ್ತೆ ಪ್ರಶಾಂತ್ ಒಂದ್ಸಲ ಚಿಪ್ಕು ಮಾಸ್ಟರ್ಸ್ ಅಂತ. ಸೊ ಕಂಗ್ರಾಚುಲೇಷನ್ಸ್, ನಿಮ್ಮ ಗಂಡನ ಬಿಡುಗಡೆ ಆಯ್ತು. ನನ್ನ ಗಂಡನ ಸಂಪೂರ್ಣವಾಗಿ ನನ್ನ ಕೈ ಕೊಟ್ಬಿಟ್ಟ ಅವನು, ಹಾಗಾಗಿ ಫುಲ್ ಖುಷಿ ಆಗ್ತಿದೆ. ವೆರಿ ಗುಡ್. ಸೊ ಹಾಗೆ
ನನ್ನ ಯೂಟ್ಯೂಬ್ ಚಾನಲ್ಗೆ ನನ್ನ ವ್ಯೂವರ್ಸ್ಗೆ ಏನಾದರೂ ಹೇಳಕ್ ಇಷ್ಟಪಡ್ತೀರಾ ನೀವು? ಡೆಫಿನೆಟ್ ಆಗಿ ಇವ್ರ ಯೂಟ್ಯೂಬ್ ಚಾನೆಲ್ನ ನೀವು ನೋಡಿ, ಮಜಾ ಇದೆ. ಬರೀ ಟ್ರಿಪ್ ಬಗ್ಗೆ ಅಲ್ಲ, ಏನೇನೋ ಎಲ್ಲ ಮಲ್ಟಿ ವೆರೈಟಿ ಆಫ್ ಪ್ರೋಗ್ರಾಮ್ಸ್ ಕೊಡ್ತಾರೆ. ಡೆಫಿನೆಟ್ಲಿ ಇಟ್ ಇಸ್ ವೆರಿ ಇಂಟ್ರೆಸ್ಟಿಂಗ್ ಆ್ಯಂಡ್ ಎಂಟರ್ಟೈನಿಂಗ್. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಯಾಕಂದ್ರೆ ಇವಾಗ ನಾವಿಬ್ರು ಒಟ್ಟಿಗೆ ಮಾಡ್ತಾ ಇಲ್ಲ, ನನ್ನ ಸಪ್ರೇಟ್ ಚಾನಲ್, ಇವ್ರದ್ದು ಸಪ್ರೇಟ್ ಚಾನಲ್. ಹೌದು, ನೋಡಿದೀನಿ ನಾನು ಇಬ್ಬರದು ಸಬ್ಸ್ಕ್ರೈಬ್ ಆಗಿದ್ದೀರಾ? ಎಸ್, ಇಬ್ಬರದು ಆಗಿದೆ. ಆಯ್ತಲ್ಲ, ಇನ್ನ ಥ್ಯಾಂಕ್ ಯು 100% ಆಗಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ಥ್ಯಾಂಕ್ ಯು, ಥ್ಯಾಂಕ್ ಯು. ಆಕ್ಚುಲಿ ಏನಾಯ್ತು, ಮೂರ್ ಮಕ್ಳು ಅಂತ ಹೇಳ್ತಿದ್ರಲ್ವಾ, ಈಗ ನಾನು ಇವ್ರ ಮಗನೇ ಕಣೆ, ಅದನ್ನೇ ಹೇಳ್ತಿರೋದು. ಅಂಕಲ್ ನಿಮ್ಮ ಮಗ ಅಲ್ವಾ? ಹೌದು, 100%. ನಾನೇ ಫಸ್ಟ್ ಮಗ. ಹೌದು, ನೀನೇ ಫಸ್ಟ್ ಮಗ. ಯಾಕಂದ್ರೆ ಶೂಟಿಂಗ್ ಮುಗಿಸ್ಕೊಂಡು ನೀನು ಮನೆಯಲ್ಲೇ ಇದು ಏನೋ ಅಡಿಗೆ ಮಾಡಿಸ್ಕೊಂಡು ಊಟ ಮಾಡ್ತಿದ್ದ, ಆಯ್ತಾ? ಅವಾಗಿಂದ ಇವನು ಇದು ಊಟ ಮಾಡ್ತಿದ್ದ. ಅನ್ನಕ್ಕಿಂತ ಬೆಸ್ಟು ತಿಂಗಳಲ್ಲಿ ಊಟ ಮಾಡ್ತಿದ್ದ. ಯಾಕಂದ್ರೆ ಅವಾಗ ನಾನು ಬ್ಯಾಚುಲರ್, ಶಿವ ಅಂತ ಹೋಗ್ಬಿಟ್ಟು ಆಂಟಿ ಕ್ಲೀನಾಗಿ ತಿಳಿ ಇದು ಏನು ರಸಮ್ಮು ತುಪ್ಪ ಎಲ್ಲ ಹಾಕಿ ಎಲ್ಲ ಮಾಡೋರು, ಕುಡ್ಕೊಂಡು ಹೋಗ್ತಿದ್ದ ಮನೆಗೆ. ಏನು ಹಿಂಗ ಹಾಕಿರೋ ಮಜ್ಜಿಗೆ ಅಂದ್ರೆ ನನ್ನ ಮಗಂಗ್ ತುಂಬಾ ಪ್ರೀತಿ. ಇವ್ರು ಆಂಟಿ ಯಾವಾಗ್ಲೂ ನಾನು ಏನಕ್ಕೆ ಇವಳು ಸೌತಿ ಸೌತಿ ಅಂತಾಳೆ ಅಂದ್ರೆ, ನಾನು ಪ್ರಶಾಂತ ಹೆಂಗಿದ್ವಿ ಅಂದ್ರೆ ಹೆಂಗಿರುವ ಒಂದೇ ಇರುವ ಏರಿಯಲ್ ಮನೆ, ಅವ್ನು ನನ್ನ ಮಗ ಅವ್ರ ಮನೆಗೆ ಹೋಗ್ತಾ ಇರ್ಲಿಲ್ಲ. ಆಂಟಿ ಒಂದ್ಸಲ ಹೇಳಿದ್ರು, ಅಲ್ಲ ಒಂದ್ ಕೆಲ್ಸ ಮಾಡು, ನೀನೇ ದತ್ತು ತಗೊಂಡ್ಬಿಡು, ನಾನು ಹೋಗ್ಬಿಟ್ಟು ಮೈಸೂರಲ್ಲಿ ಶಿಫ್ಟ್ ಆಗ್ಬಿಡ್ತೀನಿ ಅಂತ ಇದ್ರು ಅಲ್ವಾ ಆಂಟಿ? ಹೌದು ಹೌದು ಹೌದು, ನಮ್ಮ ಯಜಮಾನ್ರು ಮೈಸೂರಲ್ಲಿ ಇದ್ರು ಅವಾಗ, ಅದಕ್ಕೆ ನನ್ನ ಮಗನ್ ನೀನ್ ಇಟ್ಕೊಂಬಿಡಪ್ಪ, ಒಟ್ಟಿಗೆ ಇರ್ತೀರ 24 ಗಂಟೆ, ನಾನ್ ನನ್ನ ಗಂಡನ ಜೊತೆ ಇರ್ತೀನಿ ಆರಾಮಾಗಿ ಮೈಸೂರಲ್ಲಿ ಅಂತ ಹೇಳಿದ್ದೆ. ಆಲ್ಮೋಸ್ಟ್ ನಮ್ಮ ಮನೇಲೇ ಇರ್ತಾ ಇದ್ದ, ಇಲ್ಲ ನಾನೇ ಅವ್ರ ಮನೆ ಕರ್ಕೊಂಡು ಹೋಗ್ತಾ ಇದ್ದೆ. ಏ, ಊಟ ಗಿಟ್ಟ ಮಾಡ್ಕೊಂಡು ಬಟ್ಟೆ ತಿನ್ ಮಾಡ್ಕೊಂಡು ಹೋಗ್ಬಿಟ್ಟು ಕರ್ಕೊಂಡು ಹೋಗ್ಬಿಡ್ತಾ ಇದ್ದೆ. ಯಾಕಂದ್ರೆ ನಮ್ಮಿಬ್ರು ಬಾಡಿ ತುಂಬಾ ಚೆನ್ನಾಗಿತ್ತು, ಒಡನಾಟ ತುಂಬಾ ಚೆನ್ನಾಗಿತ್ತು. ಅಂಕಲ್ ಇವತ್ತಿಗೂ ಅಷ್ಟೇ, ಚಾಮರಾಜಪೇಟೆ ರಾಯರ ಮಠದಲ್ಲಿ ಪ್ರಧಾನ ಅರ್ಚಕರು, ಸೊ ನೀವು ಯಾವತ್ತು ಬೇಕಾದ್ರೂ ಹೋಗ್ಬೋದು, ಸ್ಪೆಷಲ್ ಏನೋ ಕನ್ಸಿಡ್ರೇಷನ್ ಇದ್ದೇ ಇರುತ್ತೆ. ಅಂಕಲ್ ಒಂದ್ಸಲ ಇವತ್ತು ಆಕ್ಚುಲಿ ಸ್ವಲ್ಪ ಟ್ರಿಮ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಮಗನ ಮದುವೆ ಅಂತ, ಇಲ್ಲೊಂದು ಇಷ್ಟು ಉದ್ದ ಗಡ್ಡ ಬಿಟ್ಟರೆ ಸೇಮ್ ದೂರದಿಂದ ನೋಡಿ ರಾಯರ್ ಕಂಡಂಗೆ ಕಾಟ್ಬಿಡ್ತಾರೆ ಇವರು. ಒಂದ್ ಅಷ್ಟು ಜನ ಹಂಗೆ ಬಂದು ನಮಸ್ಕಾರ ಎಲ್ಲ ಮಾಡ್ಕೊಂಡು ಹೋಗ್ಬಿಡ್ತಾರೆ ಅಲ್ವಾ ಅಂಕಲ್? ರಜನಿಕಾಂತ್ ಬೇರೆ ಬಂದ್ಬಿಟ್ಟಿದ್ದ. ರಜನಿಕಾಂತ್ ರೀಸೆಂಟ್ ಆಗಿ ಚಾಮರಾಜಪೇಟೆಲಿ ಇರೋ ರಾಯರ್ ಮಠಕ್ಕೆ ಹೋಗಿ ಇವ್ರ ಹತ್ರ ಮಾತಾಡ್ಸ್ಕೊಂಡು ಹೋಗಿರೋದು. ಅಂಕಲ್, ನಿಮ್ಮ ಲಾಸ್ಟ್ ಮಗನ್ಗೂ ಎರಡನೇ ಮಗನ್ಗೂ ಮದ್ವೆ ಆಗೋಯ್ತು. ಹೌದು, ಎಷ್ಟು ಖುಷಿಯಲ್ಲಿದ್ದೀರಾ ನೀವು? ನಾನು ಈಗ ಜವಾಬ್ದಾರಿ ಕಳೀತು ನಮ್ದಕ್ಕೆ. ಅಂಕಲ್ ಜವಾಬ್ದಾರಿ ಕಳೀತು, ಇನ್ನು ಅಂಕಲ್ ಇನ್ನೊಂದು ಹುಡುಕೋಬಹುದು. ನಾಚಿಕೆ ಆಗೋದಿಲ್ಲ ಈ ತರ ಮಾತಾಡೋದಕ್ಕೆ. ಏನಿಲ್ಲ, ಆಮೇಲೆ ನನ್ ಬಗ್ಗೆ ಇನ್ನೂ ಗೊತ್ತಿಲ್ಲ ನಿನ್ಗೆ. ಆಂಟಿ ಓಕೆನಾ ನಿಮ್ಗೆ? ಖಂಡಿತ, ನಿಜವಲ್ಲ ಎರಡು ಮದುವೆ ಮಾಡಿ ಫ್ರೀ ಆಗಿದ್ದೀನಿ, ಅವ್ರಿಗೂ ಒಂದು ಮದುವೆ ಮಾಡ್ಬಿಟ್ಟು ಫುಲ್ ಫ್ರೀ, ಅವಾಗ ಕಾಶಿ ರಾಮೇಶ್ವರ ಕೊಟ್ಟೋಗ್ಬಿಡ್ಬೋದು. ಹಂಗೆಲ್ಲ ಮಾಡ್ಲಿಕ್ಕೆ ಆಗತ್ತಾ ಹೇಳಮ್ಮ? ಯಶಸ್ವಿನಿ ದೇಶಪಾಂಡೆ ಯೂಟ್ಯೂಬ್ ಚಾನಲ್ಗೆ ಆಲ್ ದಿ ಬೆಸ್ಟ್. ನಾರ್ಮಲ ಕೊಡಿ, ಅವ್ರ ಹದಿನಾರ್ಮಲ ಹಿಡಿತಾರೆ. ವೆಲ್ಕಮ್ ಟು ಯಶಸ್ವಿನಿ ದೇಶಪಾಂಡೆ ಯೂಟ್ಯೂಬ್ ಚಾನೆಲ್. ಥ್ಯಾಂಕ್ ಯು ಸೋ ಮಚ್. ಇವತ್ತು ನನ್ನ ಸೌತಿ ಮದುವೆ ಆಗಿದೆ. ಹೌದು, ಹೇಗೆ ಅನಿಸ್ತಿದೆ? ಇಲ್ಲ, ಇವಾಗ ನನಗೆ ಒಂಥರ ಓಲ್ಡ್ ಮೆಮರೀಸ್ ಫ್ಲಾಶಿಂಗ್ ಬಂದ್ ಹಿಂಗ್ ಹೋಯ್ತು. ಹೌ ನಿರಂಜನ್ ಅಂಡ್ ಮುನ್ನ ಯೂಸ್ ಟು ಹ್ಯಾಂಗ್ ಔಟ್ ಒಟ್ಟೊಟ್ಟಿಗೆ, ಯಾವಾಗ್ಲೂ ಜೊತೆಗೆ ಇರ್ತಾ ಇದ್ರು. ಇವಾಗ ನನಗೆ ಏನಕ್ಕೆ ಸೌತಿ ಅಂದ್ರು ಸಡನ್ ಆಗಿ ಇವಾಗ ಫ್ಲಾಶ್ ಆಯ್ತು. ಆಕ್ಚುಲಿ ನಂಬಕ್ ಆಗ್ತಾ ಇಲ್ಲ, ನನಗೆ ಭಯ ಆಗ್ತಾ ಇದೆ. ಎಲ್ಲಾರು ಒಂಥರ ಮುಂದಿನ ವರ್ಷ ಏನೋ ಆಗೋಗುತ್ತೆ, ಪ್ರಳಯ ಆಗುತ್ತೆ, ನಂಗೆಲ್ಲೋ ಲೈನಿಗೆ ಮದ್ವೆ ಆಗ್ತಾ ಇದಾರೆ. ನನಗೆ ಆಕ್ಚುಲಿ ಭಯ ಆಗ್ತಾ ಇದೆ, ಫಸ್ಟ್ ಟೈಮ್. ಆಕ್ಚುಲಿ ಈ ಗ್ಯಾಂಗ್ ನೋಡ್ತಾ ಇದ್ರೆ ಒಂಥರ ಹಳೆ ಗ್ಯಾಂಗ್ ನೋಡ್ದಂಗ ಆಗ್ತದೆ. ಎಷ್ಟೊಂದು 10 ವರ್ಷ ಆಯ್ತಾ? ಇನ್ನೂ ಜಾಸ್ತಿನಾ? ಮೋರ್ ದನ್ 10 12 ವರ್ಷದ ಹಿಂದಿನ ಗ್ಯಾಂಗ್ ಇದೆ, ಎಲ್ಲ ಹಳೆ ಗ್ಯಾಂಗು. ಖುಷಿ ಆಗ್ತಾ ಇದೆ. ಸೊ ಎಲ್ಲಾರ್ದು ಒಬ್ಬರದೇ ಮದ್ವೆ ಆಗ್ತಾ ಇದೆ.
ಅಮ್ಮ ಒಂದೇ ಬಾಕಿ ಇವಾಗ, ಯಾವಾಗ ಅಮ್ಮ ಮದುವೆ? ಲೇಟ್ ಆಗಿ ಲೇಟೆಸ್ಟ್ ಆಗಿ ಆಗ್ತೀನಿ. ಎಷ್ಟು ಲೇಟ್ ಆಗಿ? ಈಗ ಡಿಸೆಂಬರ್ 2023, ನೆಕ್ಸ್ಟ್ 2025. ಇನ್ನೊಂದು ವರ್ಷ. ಬ್ರೇಕಿಂಗ್ ನ್ಯೂಸ್, 2025 ನಮ್ಮ ಅಮೃತ ಅವರು ಮದುವೆ ಆಗ್ತಾ ಇದಾರಂತೆ. ಹುಡುಗ ಯಾರು? ಹುಡುಕು ತಮ್ಮಡಿ ಪ್ಲೀಸ್, ನಂಗೊಂದು ಒಳ್ಳೆ ಹುಡುಗನ ಹುಡುಕಿ. ಏನ್ ಸ್ಪೆಸಿಫಿಕೇಶನ್ಸ್ ಏನಿಲ್ಲ, ಜಾಸ್ತಿ ಪ್ರೀತಿ ಕೊಟ್ಟು ತುಂಬಾ ನಂಬಿಕೆಯಿಂದ ನೋಡ್ಕೊಂಡ್ರೆ ಯಾರಾದ್ರೂ. ಜಾಸ್ತಿ ಪ್ರೀತಿ ಕೊಟ್ಟು ನೋಡ್ಕೊಳ್ಳೋರು ಯಾರೇ ಇದ್ರು ಅಪ್ಲಿಕೇಶನ್ ಹಾಕ್ಬೋದು. ಅಮೃತ ಅವರು ಓಪನ್ ಆಫರ್ ಕೊಟ್ಟಿದ್ದಾರೆ, ಸೊ ಲಕ್ ಇಸ್ ಆಲ್ ಯುವರ್ಸ್. ಎಸ್, ಅಂಡ್ ಮಿಡಲ್ ಕ್ಲಾಸ್ ಹುಡುಗನೇ ಬೇಕು. ಏನೇನ ಮಿಡಲ್ ಕ್ಲಾಸ್ ಹುಡುಗ ಬೇಕು, ಓನ್ಲಿ ಸ್ಪೆಸಿಫಿಕೇಶನ್. ಮಿಡಲ್ ಕ್ಲಾಸ್ ಹುಡುಗನೇ ಬೇಕಂತೆ. ಬ್ಯಾಂಕ್ ಬ್ಯಾಲೆನ್ಸ್ ಒಂದು 10 crore ಇರಬೇಕು. ಎಸ್ ಎಸ್ ಅಂತ ಏನಂತ ಕೇಳಿಸಿಲ್ಲ, ಬ್ಯಾಂಕ್ ಬ್ಯಾಲೆನ್ಸ್ ಏನೋ ಕೇಳಿಸಿಲ್ಲ ಕೇಳಿಸಿಲ್ಲ. ಓಕೆ, ಬಟ್ ವಾಟ್ ಎವರ್, ನಾನು ಯಶ್ ಇಬ್ರು ವಿ ವಿಶ್ ಯು ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಹಿಂಗೆ ಇರೋಣ ಯಾವಾಗ್ಲೂ. ಎಸ್, ಖುಷಿಯಾಗಿ ಮಜವಾಗಿ ಇರೋಣ. ಹಾಯ್, ನಮ್ಮ ಯಶಸ್ವಿನಿ ದೇಶಪಾಂಡೆ ಅವರು ಯೂಟ್ಯೂಬ್ ಚಾನೆಲ್ ನ ಓಪನ್ ಮಾಡಿದ್ರೆ ಪ್ಲೀಸ್ ಎಲ್ರು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಅಂಡ್ ಹೆಚ್ಚು ಹೆಚ್ಚು ವಿಡಿಯೋಸ್ ನ ಅಪ್ಲೋಡ್ ಮಾಡ್ತಾ ಇರ್ತಾರೆ, ನೋಡಿ ಮಜಾ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಅಮೃತ. ನಮ್ಮ ಮದ್ವೆ ಹುಡುಗಿ ಹೇಳ್ತಿದ್ದಾಳೆ ರಿಸೆಪ್ಷನ್ ಹಿಂಗ್ ಫುಲ್ ಸುತ್ತಾಡ್ಕೊಂಡ್ ಮಾಡ್ತಾ ಇದಾರೆ ಅಂತ ಹೇಳಿದೆ ನೋಡ್ದ್ಯಾ. ಥ್ಯಾಂಕ್ಸ್. ಇವ್ರು ಆಕ್ಚುಲಿ ಏನ್ ಗೊತ್ತಾ, ಇಲ್ಲೊಂದ್ ಸೆಟಪ್ ಅಲ್ಲೊಂದ್ ಸೆಟಪ್ ಅಲ್ಲಿ ಕಚೇರಿ ಎಲ್ಲ ನಡೆಸ್ತಾ ಇದಾರೆ. ತುಂಬಾ ಅನ್ಕೊಂಡ್ವಿ, ಏನೂ ಆಗ್ಲಿಲ್ಲ. ಹೌದಾ, ಸರಿ ಆಯ್ತು. ಹೇಳ ಸುಮ್ನೆ ಒಂದ್ಸಲ ಹಿಂದೆ ತೋರಿಸಿ, ಹಿಂದೆ ತೋರಿಸು. ಅಲ್ಲಿ ಅಲ್ಲಿ ಅಷ್ಟುದ್ದ ಕ್ಯೂ ಇದೆ, ಇವ್ಳು ನಿಂತ್ಕೊಂಡು ಇಲ್ಲಿ ಒಳಗ್ ಮಾಡ್ತಾ ಇದ್ದಾಳೆ. ಸಾಕು, ಇವತ್ತಿಗೆ ಸಾಕು, ಬನ್ನಿ. ವಾಣ್ ಗಿಣಿರಾಮ ಗಿಣಿರಾಮ. ಹಾ ಗಿಣಿರಾಮ, ಸೂಪರ್. ನೀವ್ ಹೇಗಿದ್ದೀರಾ? ನೋಡಿ ಹೆಂಗಿದೀನಿ ಇವಾಗ. ಸೊ ನೀವು ಸಂಸಾರಸ್ಥರ ಆಗಿದ್ದೀರಾ ಈಗ. ನಮ್ಮ ಹುಡುಗ ಏನು ಸಂಸಾರಕ್ಕೆ ಕಾಲಿಟ್ಟಿದ್ದಾನೆ, ಏನಂತ ಏನ್ ಅನ್ಸುತ್ತೆ? ಅದು ಎಕ್ಸ್ಪೀರಿಯನ್ಸ್ ಹೇಳಕ್ ಆಗಲ್ಲ ಅದನ್ನ. ಹೌದಲ್ವಾ? ಸೊ ಅದು ಅನುಭವಿಸ್ಬೇಕಂತ. ಸೊ ಅವನು ಅನುಭವಿಸ್ಲಿ, ನಾವೇನು ಅನುಭವಿಸ್ತಾ ಇದೀವಿ ಅದನ್ನು ಕೂಡ ಅದು ಫೀಲ್ ಆಗ್ಲಿ. ನಮ್ಮ ದೇಶಪಾಂಡೆ ಅವ್ರು ಏನ್ ಅನುಭವಿಸಿದಾರಲ್ಲ, ನಾವು ತುಂಬಾ ಅನ್ಭವಿಸ್ತಾ ಇದೀವಿ ಫ್ರಮ್ ಪಾಸ್ಟ್ 6 years ಇಂದ. ಬರೀ ಹುಡುಗರಿಗೆ ಮಾತ್ರ ಇಲ್ಲ, ಹೆಂಗಸರಿಗೂ ಇರುತ್ತೆ. ಹೌದಾ? ಹೌದು, ಎಲ್ರಿಗೂ ಇರುತ್ತೆ. ಸೊ ಯಶಸ್ವಿನಿ ದೇಶಪಾಂಡೆ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ. ಇವ್ರು ಏನ್ ಹೇಳಿದ್ರು ಅದೆಲ್ಲ ಮಾಡಿ. ಏನ್ರಿ ದೇಶಪಾಂಡೆ ಅವರ ಯೂಟ್ಯೂಬ್ ಚಾನಲ್? ದೇಶಪಾಂಡೆ ಒಂದು ಸಪರೇಟ್ ಚಾನಲ್ ಇದೆ, ನಂದು ಸಪರೇಟ್ ಚಾನಲ್ ಇದೆ. ನೋಡಿ, ಗಂಡ ಹೆಂಡತಿಲೆ ಎರಡು ಭಾಗ ಮಾಡ್ಕೊಂಡಿದ್ದಾರೆ. ಯಶಸ್ವಿನಿ ದೇಶಪಾಂಡೆ ಅವರ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಗಿಣಿ ಅವರೇ. ಥ್ಯಾಂಕ್ ಯು ಸೋ ಮಚ್ ಗಿಣಿ ಅವರೇ ಅಂತ ಹೇಳಿದ್ರು. ಥ್ಯಾಂಕ್ ಯು. ಈಗೆಲ್ಲ ನಮ್ಮ ಸೀರಿಯಲ್ ಹೀರೋಯಿನ್ಸ್ ಎಲ್ಲ ಬಂತಾರೆ. ಸೊ ನನ್ನ ಗಂಡ ಅಲ್ಲೋಗಿ ಮಾತಾಡ್ತಾ ಇದ್ದಾನೆ, ಅದನ್ನ ಬಿಟ್ಟು ಹೋಗಿ ಸಪ್ರೇಟ್ ಗುಸು 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 ಅಂತ ಮಾತಾಡ್ತಾನೆ. ಬನ್ನಿ, ಏನ್ ಮಾತಾಡ್ತೀರಾ ನೋಡೋಣ. ಸೊ ಮಿಲನಾ ಸೀರಿಯಲ್ ಹೀರೋಯಿನ್ ಬಂದಿದ್ದಾರೆ ಅಂದ್ರೆ ನಮ್ಮ ಪ್ರಶಾಂತ್ ರೀಲ್ ಲೈಫಿನ ಹೆಂಡತಿ ಬಂದಿದ್ದಾರೆ ಇಲ್ಲಿ. ಸೊ ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ. ಹೆಂಗೆ ನಿಮ್ಮ ರೀಲ್ ಹಸ್ಬೆಂಡ್ ಗೆ ಮದ್ವೆ ಆಗ್ತಾ? ನಂಗೆ ಎಷ್ಟು ಖುಷಿ ಆಗ್ತದೆ ನನಗೆ ಇವತ್ತು. ಎಲ್ಲ ಒಂದು 13 years ಹಿಂದಿನ ಎಲ್ಲ ಟೀಮ್ ಸಿಗ್ತಾ ಇದೆ. ಇವಳು ಆಕ್ಚುಲಿ ನನ್ನ ಹೆಂಡತಿ ಆಗ್ಬೇಕಾಗಿರುತ್ತೆ, ಮಿಸ್ ಆಗ ಅವನ ಹೆಂಡತಿ ಆಗ್ಬಿಟ್ಟಿರ್ತಾಳೆ, ಇವಳು ತಂಗಿ ಬಂದು ನನ್ನ ಮದ್ವೆ ಆಗ್ಬಿಟ್ಟಿರ್ತಾಳೆ. ಆ ಸ್ಟೋರಿನೇ ಮಜಾ ಅಲ್ಲ ಅದೊಂಥರ. ಇವತ್ತಂತೂ ತುಂಬಾ ಖುಷಿ ಆಗ್ತಾ ಇದೆ, ಯಾಕಂದ್ರೆ ಸೋ ಮೆನಿ ಪೀಪಲ್ ಅಂಡ್ ಎಲ್ಲಾರು ನೋಡಿ 10 years ಆದ್ರೂ ಆಯ್ತು ಮಿನಿಮಮ್. ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ, ಯಾಕಂದ್ರೆ 10 years ಪ್ಲಸ್ ಆಗಿತ್ತು ಎಲ್ಲಾರು ನೋಡಿ. ಅಂಡ್ ಇವ್ನಂತೂ ಸಿಕ್ಕಾಪಟ್ಟೆ ಬಿಸಿ, ಯಾಕಂದ್ರೆ ಇವ್ನು ಇನ್ನೂ ಸೆಲೆಬ್ರಿಟಿ. ನಾವೆಲ್ಲ ಏನೋ ಬಿಟ್ಟು ಇಂಡಸ್ಟ್ರಿ ಬಿಟ್ಟು ವಿ ಆರ್ ಜಸ್ಟ್ ಹ್ಯಾಪಿ ಮ್ಯಾರಿಡ್ ಲೈಫ್. ಯಾ, ಹ್ಯಾಪಿಲಿ ಮ್ಯಾರಿಡ್. ಸೊ ಹಾಗಾಗಿ ವೆರಿ ಹ್ಯಾಪಿ ಟು ಬಿ ಹಿಯರ್. ಇಲ್ಲ, ನಿಜವಾಗ್ಲೂ ಖುಷಿ ಆಗ್ತದೆ, ಯಾಕಂದ್ರೆ ಒಂದು 13 years ಆಗಿದೆ, ಇನ್ನೂ ನಮ್ಮ ಸ್ನೇಹ ನಮ್ಮ ಸಂಬಂಧ ಹಿಂಗೆ ಗಟ್ಟಿ ಆಗಿದೆ ಅಂದ್ರೆ ಅದಕ್ಕೆ ನಮ್ಮ ಫ್ರೆಂಡ್ಶಿಪ್ ಕಾರಣ. ಅಂಡ್ ಸೊ ಗುಡ್ ಟು ಸೀ ಯು. ಮಿಲನ ತಂಡ ಕಾರಣ, ಮಿಲನ ತಂಡ ಕಾರಣ, ಈ ಒಂದು ಸೀರಿಯಲ್ ಕಾರಣ. ಖಂಡಿತ, ಯಾರ್ಯಾರು ಮಿಲನ ನೋಡಿಲ್ಲ ಹಾಟ್ಸ್ಟಾರ್ ಅಲ್ಲಿ ಹೋಗಿ ನೋಡಿ. ಇನ್ನೂ ಇದೆ, ಇನ್ನೂ ಪ್ರಮೋಟ್ ಮಾಡ್ತಾರೆ. ಪ್ರಮೋಟ್ ಅಲ್ಲ, ನೋಡ್ಲಿ ಬಿಡಿ, ಚೆನ್ನಾಗಿದೆ ನೋಡಿ, ನಿಜವಾಗ್ಲೂ ಒಳ್ಳೆ ಸೀರಿಯಲ್. ಸೊ ಎಲ್ಲ ಮಿಲನ ಸೀರಿಯಲ್
ಟೀಮ್ ಎಲ್ಲ ಇಲ್ಲೇ ಇದೆ. ಇವರೆಲ್ಲ ಆಕ್ಚುಲಿ ನಮ್ಮ ಮದ್ವೆಗಿನ್ನ ಮುಂಚೆ ಎವ್ರಿ ಡೇ ಬಂದು ನಮ್ಮ ಮನೆಯಲ್ಲಿ ಪಾರ್ಟಿ ಮಾಡ್ತಾ ಇದ್ರು. ಪಾರ್ಟಿ ಮಾಡಿ ಕ್ಲೀನ್ ಆಗಿ ನೆಕ್ಸ್ಟ್ ಡೇ ನಾನು ಎಲ್ಲಿ ಬೈತೀನಿ ಅಂತ ಬೆಳಗ್ಗೆ ಎದ್ದು ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ಟಿದ್ದಕ್ಕೆಲ್ಲ ಕಾರಣಕರ್ತರು ಇವರು. ಬರ್ಡೇ ಬೇರೆ ಸೆಲೆಬ್ರೇಟ್ ಮಾಡಿದೀವಿ ನಿರಂಜನ್ ಮನೆಯಲ್ಲಿ, ಅಂಡ್ ಇಟ್ ವಾಸ್ ಅ ಬ್ಯೂಟಿಫುಲ್ ನೈಟ್, ಮೆಮೊರೇಬಲ್ ನೈಟ್. ನನ್ಗೆ ಇನ್ನೊಂದು ಇನ್ಸಿಡೆಂಟ್ ನೆನಪಿದೆ. ನನ್ ಬರ್ಡೇ ಬರ್ಡೇ ಕೇಕ್ ಕಟ್ ಮಾಡ್ಬಿಟ್ಟು ಒಂದೇ ಒಂದ್ ಪೀಸು ಕೇಕ್ ತಪ್ಪಕ್ಕಂತ ಕೆಳಗೆ ಬಿತ್ತು. ಟಿಶ್ಯೂ ಎತ್ಕೊಂಡು ಟಿಶ್ಯೂ ಎತ್ಕೊಂಡು ದಬ್ಬ ದಬ ದಬ ಟಿಶ್ಯೂ ಎತ್ಕೊಂಡು ದಬ್ಬ ದಬ ದಬ ಅಂತ ಓಡಾಡ್ತೀಯಾರೆ ನಿರಂಜನ್. ಏನ್ ಹೆಂಡತಿ, ಹೆಂಡತಿ ಬಂದ್ರೆ ಒಡಿತಾಳೆ ಹೆಂಡತಿ. ಅದಕ್ಕೆ ನನಗೆ ಅಷ್ಟು ಚೆನ್ನಾಗಿ ನೆನಪಿದೆ ಇನ್ನು. ಬಟ್ ನೀವೆಲ್ಲ ಸೂಪರ್ ಡೂಪರ್ ಫ್ರೆಂಡ್ಸ್, ಸೊ ಲೈಫ್ ಲಾಂಗ್ ಹಿಂಗೆ ಇರಿ ಆಯ್ತಾ. ಮತ್ತೆ ಬಂದು ಇವಾಗ ಒಟ್ಟೊಟ್ಟಿಗೆ ಪಾರ್ಟಿ ಮಾಡೋಣ ಆಯ್ತಾ. ಕರಿಬೇಕು ಯಾವ್ದೇ ಕಾರಣಕ್ಕೂ ಬೇಡ, ಒಟ್ಟಿಗೆ ಬೇಡ ಬೇಡ, ನಾವ್ ಮಾಡೋಣ ಕಣೆ. ಅವಳು ಬೇಡ, ನಾವ್ ಪಾರ್ಟಿ ಮಾಡಿ ನೀನು ನಿನ್ ಗಂಡನ್ ಕರ್ಕೊಂಡ್ ಬರ್ಬೇಡ. ನೀನು ಅಷ್ಟೇ, ನಾವ್ ಪ್ಲಾನ್ ಮಾಡಿದ್ರೆ ಪಾಪ ನೋಡಿ ಇವ್ರ ಗಂಡಲ್ಲಿ ಕೂತಿದಾರೆ ಪಾಪ, ಗುಂಪಿಗೆ ಸೇರದ ಪದ ತರ ಆ ಕಡೆ ಕೂತಿದಾರೆ. ಇವ್ರ ಗಂಡ ನೋಡಿದ್ರೆ ಆ ಕಡೆ ಕೂತಿದಾರೆ. ಬಹಿಷ್ಕಾರ ಆಗ್ತಿದೀನಿ. ವೆಲ್ಕಮ್ ಟು ಯಶಸ್ವಿನಿ ದೇಶಪಾಂಡೆ ಯೂಟ್ಯೂಬ್ ಚಾನಲ್. ಸೊ ನನ್ನ ಸೌತಿ ಮದ್ವೆ ಆಗಿದ್ದಾನೆ, ಸೊ ಅವನಿಗೆ ಬೆಸ್ಟ್ ವಿಶಸ್ ಹೇಳ್ತೀರಾ? ಪ್ರಶಾಂತ್ ನನ್ ಸೌತಿ. ಹೌದಾ? ಹೆಂಗೆ ನಿರಂಜನ? ಅವನು ನಾನೆಷ್ಟು ಕ್ಲೋಸ್ ಅವನು ಅಷ್ಟೇ ಕ್ಲೋಸ್. ನಾವಿಬ್ರು ಜೋರ್ ಜೋರ ಜಗಳ ಆಡ್ತೀವಿ ನಿರಂಜನ್ಗೋಸ್ಕರ. ಜುಟ್ಟು ಜುಟ್ಟು ಇಟ್ಕೊಂಡು ಜಗಳ ಆಡೋದು ಕಮ್ಮಿ ಆಗಿದೆ, ಬಟ್ ಅವನಿಗೋಸ್ಕರ ಜಗಳ ಆಡಿದ್ವಿ. ನಿರಂಜನ್ ಅವರೇ ನೋಡಿ, ಇಂಥ ಒಳ್ಳೆ ಸುಂದರವಾಗಿರೋ ಹೆಂಡತಿ ಇಟ್ಕೊಂಡು ಯಾವ್ದೋ ಐಟಮ್ ಹಿಂದೆ ಹೋಗೋದು ಸರಿ ಅಲ್ಲ. ಸೀರಿಯಸ್ಲಿ ನಾನು ವಿಚಾರ ಹೇಳಲೇಬೇಕು. ನಾನು ಅಮೃತನ ಓಕೆ, ಅಫ್ಕೋರ್ಸ್ ಆಕ್ಟಿಂಗ್ ಅಲ್ಲಿ ನಾನು ನೋಡಿದೀನಿ, ಶಿ ಇಸ್ ಡೂಯಿಂಗ್ ಅ ವಂಡರ್ಫುಲ್ ಜಾಬ್. ಬಟ್ ರೀಸೆಂಟ್ ಆಗಿ ಐ ಹ್ಯಾವ್ ಬಿಕಮ್ ಅ ಹ್ಯೂಜ್ ಫ್ಯಾನ್ ಆಫ್ ಅವರ್ ಯೂಟ್ಯೂಬ್ ಚಾನಲ್. ಸಕ್ಕದಾಗ ಮಾಡ್ತಾಳೆ ಅಮೃತ. ಏ ನಿಜವಾಗ್ಲೂ ನಿಮ್ಮ ಮಗುದು ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ಅದೇನೋ ಫುಲ್ ತದ್ಕೊಂಡು ಎಲ್ಲ ಒಂದು ಮಾತಾಡತ್ತಲ್ವಾ? ಸೋ ಎಕ್ಸಾಕ್ಟ್ಲಿ, ಸ್ಪೆಷಲಿ ಇವರ ಹಳೆ ಮನೆ ತೋರಿಸಿದಾಗಿರ್ಬೋದು, ಈ ಅಡುಗೆ ಮಾಡೋದಾಗಿರ್ಬೋದು, ಅದು ಯಾವ್ದೋ ಶಾಪಿಂಗ್ ಅಂತ 10 ರೂಪಾಯಿ ತಗೊಳ್ಳಿಲ್ಲ ಅಂದ್ರೆ ಏನು ಒಂದು ಮಾಡೋದು, ಅದೇನೋ ಗಂಡ ಅಂತ ಚಾಲೆಂಜ್ ಮಾಡ್ಕೊಳ್ಳೋದು. ಚೆನ್ನಾಗಿದೆ, ನಾನು ರೆಗ್ಯುಲರ್ ಆಗಿ ನೋಡ್ತಾ ಇದ್ದೀನಿ, ಯು ಆರ್ ಡೂಯಿಂಗ್ ಎ ಗ್ರೇಟ್ ಜಾಬ್. ಅತಿ ಶೀಘ್ರದಲ್ಲಿ ನಿಮ್ಮ ಬ್ಲಾಗ್ ಅಲ್ಲಿ ನಮ್ದೊಂದು ಮಾಡೋಣ. 100% ಕೊಲಾಬರೇಷನ್, ಡೆಫಿನೆಟ್ಲಿ ಇದರಲ್ಲೂ ಕೊಲಾಬರೇಷನ್ ಡನ್. ಗಂಡ ಯಶಸ್ವಿನಿ ದೇಶಪಾಂಡೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ ಐಕನ್ ಪ್ರೆಸ್ ಮಾಡಿ. ಸೊ ಫೈನಲಿ ಈ ವ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ. ಈ ವ್ಲಾಗ್ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ ಒತ್ತೋದನ್ನ ಮಾತ್ರ ಮರಿಬೇಡಿ. ಪ್ರಶಾಂತ್ ಲವ್ ಯು ಸೋ ಮಚ್. ನೀವಿಬ್ರು ಲೈಫ್ ಲಾಂಗ್ ಖುಷಿ ಖುಷಿಯಾಗಿರಿ, ಹ್ಯಾಪಿ ಮ್ಯಾರಿಡ್ ಲೈಫ್. ಥ್ಯಾಂಕ್ ಯು ಸೋ ಮಚ್.